ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್. ನಾನಾ ಕಾರಣಗಳಿಂದ ನಮ್ಮನ್ನು ವಿಚಿತ್ರವಾದ ಸಮಸ್ಯೆಗಳು ಆವರಿಸಿಕೊಳ್ತದೆ. ಆದರೆ ಈ ಆಧುನಿಕ ಜಗತ್ತು ಕಣ್ಣಿಗೆ ಕಾಣುವ ಕಾರಣಗಳನ್ನು ಮಾತ್ರ ನಂಬುತ್ತವೆ, ಕಣ್ಣಿಗೆ ಕಾಣದ ಸಮಸ್ಯೆಗಳನ್ನು ನಂಬೋದೇ ಇಲ್ಲ. ಇಂತಹ ಕಣ್ಣಿಗೆ ಕಾಣದ ಕಾರಣಗಳಿಂದ ಉಂಟಾದ ಸಮಸ್ಯೆಗಳನ್ನು, ನೋವುಗಳನ್ನು ಅನುಭವಿಸುತ್ತಿರುವ ಜನರು ನಮ್ಮ ನಿಮ್ಮ ಮಧ್ಯೆ ಬಹಳ ಮಂದಿ ಇದ್ದಾರೆ. ಈ ರೀತಿಯ ಸಮಸ್ಯೆಗಳನ್ನು, ನೋವುಗಳನ್ನು ಪರಿಹರಿಸುವ ಕಾರ್ಯಕ್ರಮವೇ ನಮ್ಮ ಗತಜನ್ಮ ರಹಸ್ಯ. ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾದ ಇವರ ಹೆಸರು ಕುಮಾರ್. ಸುಮಾರು 30 ವರ್ಷ ವಯಸ್ಸಿನ ಇವರು ಬೆಂಗಳೂರಿನಲ್ಲಿ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಗತ ಜನ್ಮ ರಹಸ್ಯ ವೇದಿಕೆಗೆ ಬಂದಿದ್ದಾರೆ. ನಮಸ್ತೆ, ಹೇಳಿ, ನಿಮ್ಗೆ ಏನೇನು ಸಮಸ್ಯೆ ಇದೆ? ನಮ್ಮ ನಿದ್ದೆ ಬರ್ತಾ ಇಲ್ಲ, ತುಂಬ ಕನಸು ಬೀಳುತ್ತೆ, ತುಂಬ ಸುಸ್ತಾಗುತ್ತೆ. ಎಷ್ಟು ವರ್ಷದಿಂದ ನಿದ್ದೆ ಬರ್ತಾ ಇಲ್ಲ ನಿಮಗೆ? ಅಲ್ಲ, 5 ಇಯರ್ಸ್ ಆಯಿತು. ಮುಂಚೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ತುಂಬ ಸುಸ್ತಾಗುತ್ತೆ, ತುಂಬ ಸಂಕಟ. ಸುಸ್ತಾಗುತ್ತೆ ಅಥವಾ ಕೆಲಸ ಏನೂ ಇಲ್ಲ, ಇಡೀ ದಿನ ಮಲ್ಕೊಂಡಿದ್ರು ಸುಸ್ತಾಗುತ್ತೆ? ಇಡೀ ದಿನ ಮಲಗಿದ್ರೆ ಸುಸ್ತಾಗುತ್ತೆ, ಕೆಲಸ ಮಾಡಿದ್ರೆ ಸುಸ್ತಾಗಲ್ಲ. ಕೆಲಸ ಮಾಡಿದಾಗ ಸುಸ್ತಾಗಲ್ಲ, ಕೆಲಸ ಮಾಡಿದ್ರಂತ ಸುಸ್ತಾಗುತ್ತೆ, ಒಂಥರ ರೆಸ್ಟ್ ಮಾಡುವಾಗ ಸುಸ್ತಾಗ್ತದೆ. ಹೌದು. ಮತ್ತೆ ಇನ್ನೇನು ಸಮಸ್ಯೆ ಇದೆ? ತುಂಬ ತಲೆನೋವು, ಏನು ಕೆಲಸ ಮಾಡೋಕ್ಕಾದ್ರೂ ಆಗ್ತಾ ಇಲ್ಲ ಸರಿಗೆ, ಎಲ್ಲ ಅರ್ಧಬರ್ಧ ಕೆಲಸ, ಮನಸ್ಸಿಲ್ಲ. ನೀವೇನು ಕೆಲಸ ಮಾಡಿದ್ರು ಅರ್ಧಬರ್ಧ ಆಗುತ್ತೆ. ಮತ್ತೆ ಇವಾಗ ಕುತ್ಕೊಂಡು ಎದ್ದಾಳ್ಬೇಕು ಅನಿಸುತ್ತೆ, ಎದ್ದಾಳಕ್ಕಾಗಲ್ಲ, ಒಂದು ಟೈಮು ಬೇಜಾರು ಅನಿಸುತ್ತೆ. ಹಂಗೆ ಕುತ್ಕೊಂಡಿರ್ಬೇಕು ಅಂತ? ಹೌದು, ಹಂಗೆ ಕುತ್ಕೊಂಡಿರ್ಬೇಕು ಅನಿಸುತ್ತೆ. ಮತ್ತೆ ಇದಕ್ಕೆಲ್ಲ ನೀವು ಹಾಸ್ಪಿಟ್ಲಿಗೆ ತೋರಿಸಿಲ್ವಾ? ಇಲ್ಲ, ತೋರಿಸಿದ್ವಿ, ಏನಾಗಿಲ್ಲ ಮೇಡಮ್. ಏನು ಹೇಳ್ತಾರೆ ಡಾಕ್ಟರ್ಸ್? ಡಾಕ್ಟರ್ಸ್ ಏನಿಲ್ಲ, ವೀಕ್ನೆಸ್ಸಿಗೆ ಹಂಗಿದೆ ಅಷ್ಟೇ ಅಂತಾರೆ. ವೀಕ್ನೆಸ್ ಇದೆ. ಮತ್ತೆ ಇನ್ನೇನು ಸಮಸ್ಯೆ ಇದೆ ನಿಮಗೆ? ಸರಿ, ಅದು ಊಟ ತಿಂಡಿ ಸೇರಲ್ಲ. ಊಟ ತಿಂಡಿ ಮಾಡೋಕ್ಕಾಗಲ್ಲ? ಊಟ ಮಾಡಬೇಕು ಅನಿಸುತ್ತೆ, ಊಟ ಮಾಡೋಕ್ಕೆ ಸೇರಲ್ಲ ಸರಿಗೆ, ತುಂಬ ಹೊಟ್ಟೆ ಶುವಾಗುತ್ತೆ, ಊಟ ಸೇರ್ತಾರೆ ಸರಿ. ತುಂಬ ಶುವಾಗುತ್ತೆ ಆದರೆ ಊಟ ಹೋಗಲ್ಲ. ಊಟ ಹೋಗ್ತದೆ. ಮತ್ತೆ ಇನ್ನೇನು ಸಮಸ್ಯೆ ಇದೆ ನಿಮಗೆ? ಅಂದ್ರೆ ಹಣ ಕೊಟ್ಟರೋ ಯಾರು ವಾಪಸ್ ಕೊಡಲ್ಲ. ನೀವು ಬೇರೆಯವ್ರಿಗೆ ಕೊಟ್ಟಾಗ ಅವರು ವಾಪಸ್ ಕೊಡ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ಈ ತರ ಆಗ್ತಾ ಇದೆ ನಿಮಗೆ? ಅಲ್ಲ, 3-4 ಇಯರ್ಸ್ ಆಯ್ತು. ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತಾ? ಹಾ, ಚೆನ್ನಾಗಿತ್ತು. ಹಣಕಾಸು ವ್ಯವಹಾರ ಎಲ್ಲ ಏನು ಕೆಲಸ ಮಾಡಕ್ಕೋದ್ರೆ ಎಲ್ಲ ಅರ್ಧ ಬರ್ದ ಆಗ್ತಾ ಇದೆ ಇತ್ತೀಚೆಗೆ? ಹೌದು ಮೇಡಮ್. ಮತ್ತೆ ಇನ್ನೇನು ಪ್ರಾಬ್ಲಮ್ ಇದೆ? ಸುಮ್ಮನೆ ಏನಾದರೂ ನಾನು ಇದು ಏನಾದ್ರು ಕೆಲಸ ಮಾಡ್ಕೋದ್ರೆಲ್ಲ ನನ್ನ ಮೇಲೆ ಅಪಾದೆ ಬರುತ್ತೆ. ನೀವೇನು ತಪ್ಪು ಮಾಡಲಿಲ್ಲ, ತಪ್ಪು ಮಾಡೋದೆಲ್ಲ ನನ್ನ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಕೆಲಸದಲ್ಲಿ ಮಾತ್ರನಾ ಅಥವಾ ಮನೆಯಲ್ಲ, ರಿಲೇಟಿವ್ ಮನೆಯಲ್ಲ ಅಷ್ಟೇ, ರಿಲೇಟಿವ್ ಅಲ್ಲ ಅಷ್ಟೇ, ಎಲ್ಲ ಕಡೆ ನನಗೆ ಆಗ್ತಾ ಇದೆ. ಎಲ್ಲ ಕಡೆ ನಿಮಗೆ ಆಗ್ತಾ ಇದೆ. ಸರಿ, ಹಾಗಾದರೆ ಈಗ ಗುರುಜಿಯವರು ಹೀಲಿಂಗ್ ಮಾಡೋದ್ರ ಮೂಲಕ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಅದಕ್ಕೆ ಪರಿಹಾರ ಕೊಡ್ತಾರೆ. ನೀವು ಹೀಲಿಂಗ್ ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀರಲ್ಲ? ರೆಡಿ ಇದ್ದೀನಿ ಮೇಡಮ್. ಓಕೆ. ನಿದ್ರಾಹೀನತೆ, ಸುಸ್ತು, ಸಂಕಟದಂತಹ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ಮನುಷ್ಯನ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗುವುದು, ಊಟ ಮಾಡಲು ಸಹ ಮನಸ್ಸಾಗದಿರುವುದು, ಹೀಗೆ ಹಲವಾರು ಸಮಸ್ಯೆಗಳು ಪ್ರಾರಂಭವಾಗ್ತದೆ. ನೋಡ್ತಾ ನೋಡ್ತಾ ಜೀವನ ನರಕ ಆಗಿಬಿಡ್ತದೆ. ಕುಮಾರ್ ಅವರ ಕಥೆಯೂ ಅದೇ ಆಗಿತ್ತು. ಮುಂದೇನಾಯಿತು ತಿಳಿಯೋಣ ಈ ವಿರಾಮದ ನಂತರ. ಪ್ರಶಾಂತ್ ಗುರುಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವ ಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ತಪ್ಪದೆ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035127903 ಹಾಗೂ 9611656951. ಇಂತಹ ವಿಕ್ಷಿಪ್ತ ಸಮಸ್ಯೆಗಳೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಕುಮಾರ್ ಭೇಟಿಯಾಗಿದ್ದು ಐಶ್ವರ್ಯ ಪ್ರಶಾಂತರನ್ನ. ಕುಮಾರ್ ಅವರ ಸಮಸ್ಯೆಗಳ ಅನುಭವ ಕೇಳ್ತಿದ್ದಾಗ ಅದರ ತೀವ್ರತೆ ಅರ್ಥವಾಯಿತು. ಹಾಗಾದ್ರೆ ಪ್ರಶಾಂತ್ ಗುರುಜಿ ಇದಕ್ಕೆ ಯಾವ ರೀತಿ ಪರಿಹಾರ ನೀಡ್ತಾರೆ ನೀವೇ ನೋಡಿ. ಪ್ರಶಾಂತ್ ಗುರುಜಿ ತಮ್ಮ ತಂತ್ರಗಳಿಂದ ಕುಮಾರ್ರನ್ನ ಸಂಮೋಹನ ಸ್ಥಿತಿಗೆ ಏರಿಸುತ್ತಾರೆ. ಊಹಿಸಿದಂತೆ ಕುಮಾರ್ರ ಸಮಸ್ಯೆಗಳಿಗೆ ಕಾರಣವಾಗಿದ್ದವು ಕಣ್ಣಿಗೆ ಕಾಣದ ಪ್ರೇತಾತ್ಮಗಳು. ಎಲ್ಲವನ್ನ ಗೊತ್ತಿರುವಂತಹ ಕುಮಾರ್ನ ಒಳಗೆ ಮನಸ್ಸಿನ ಜೊತೆ ಮಾತಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಯಾವುದಾದ್ರೂ ಒಂದು ಪ್ರೇತಾತ್ಮ ನೇರವಾಗಿ ದೇಹದ ಮುಖಾಂತರ ಬಂದು ನನಗೆ ಎಷ್ಟಂತ ಹೇಳುತ್ತೆ? 3-2-1-0 ಗೋ. ಎಸ್, ಆಲ್ರೈಟ್. ಸೊ ನಿನ್ನದೇ ಆದಂತಹ ದೇಹ ಇದ್ದಾಗ
ಮನುಷ್ಯ ಆಗಿಬಿಟ್ಟಿದೆಯಾ, ಪ್ರಾಣಿಯಾಗಿ ಹುಟ್ಟಿದೆಯಾ, ಪಕ್ಷಿಯಾಗಿ ಹುಟ್ಟಿದೆಯಾ, ಏನಾಗಿ ಹುಟ್ಟಿದೆಯಾ ನೀನು? ಮನುಷ್ಯ. ಓಕೆ, ಗಂಡಸಾಗಿ ಹುಟ್ಟಿರೋದ ಅಥವಾ ಹೆಂಗಸಾಗಿ ಹುಟ್ಟಿರೋದ? ಹೆಂಗಸಾಗಿ ಹುಟ್ಟಿರೋದ. ಓಕೆ, ಈ ದೇಹದಲ್ಲಿ ಇರಬೇಕು, ಬರಬೇಕು ಅನ್ನೋ ಆಸೆಗೆ ಏನು ಕಾರಣ? ಸುಮ್ಮನೆ ಬಂದಿರೋದ, ಕಳಿಸಿರೋದ, ಅಥವಾ ಕೋಪ, ದ್ವೇಷದ, ಪ್ರೀತಿಯ ಹಿನ್ನೆಲೆ ಏನಾದ್ರು ಇದೆಯಾ? ಪ್ರೀತಿ. ಪ್ರೀತಿ ಇದೆ. ಆಲ್ ರೈಟ್, ಆಲ್ ರೈಟ್. ಯಾವ ಜನ್ಮದ ಪ್ರೀತಿ? ಈ ಜನ್ಮದ, ಬೇರೆ ಜನ್ಮದ? ಬೇರೆ ಜನ್ಮದ. ಬೇರೆ ಜನ್ಮದ. ಆಲ್ ರೈಟ್. ಪ್ರೀತಿ ಇದೆ ಅಂದ್ರೆ ಅರ್ಥ ಅಲ್ಲೂ ಪ್ರೀತಿಸ್ತಾ ಇದೆಯಾ ನೀನು? ಹೌದು. ಆಲ್ ರೈಟ್, ಸರಿ. ಹಿಂದಿನ ಜನ್ಮದಿಂದ ಪ್ರೀತಿ ಮಾಡ್ತಿದ್ಯಾ? ಹೌದು. ಆಲ್ ರೈಟ್. ಓಕೆ, ಏನಾಗಿತ್ತು ಪ್ರೀತಿ? ಚೆನ್ನಾಗಿ ಇಬ್ಬರು ಹೊಂದಾಣಿಕೆಯಿಂದ ಸಂತೋಷವಾಗಿದ್ರ? ಇಲ್ಲ. ಇಲ್ಲ ಅಂದರೆ ನಿಮ್ಮಿಬ್ರು ಮಧ್ಯೆ ತೊಂದರೆ ಆಗ್ತಿತ್ತ? ಹೌದು. ಅದು ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಾ ಇಲ್ವೋ? ಇಲ್ಲ, ನಾನು ಮಾಡ್ತಾ ಇದ್ದೆ, ಅವ್ರು ಮಾಡ್ತಾ ಇರಲಿಲ್ಲ. ಓ, ಅಂದರೆ ಈ ಜನ್ಮದ ಕುಮಾರ್ ಆ ಜನ್ಮದಲ್ಲಿ ನಿನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ, ನೀನು ಒಂದು ಕಡೆಯಿಂದ ಮಾತ್ರ ಪ್ರೀತಿ ಮಾಡ್ತಾ ಇದ್ದೆ? ಹೌದು. ಆಲ್ ರೈಟ್, ಯಾವ ರೀತಿ ಪರಿಚಯ ನೀವು ಆಗಿತ್ತು ನಿಮಗೆ ಅಲ್ಲಿ? ಕಾಲೇಜ್ ಫ್ರೆಂಡ್ಸ್. ಕಾಲೇಜ್ ಫ್ರೆಂಡ್ಸ್. ಓಕೆ, ನಿನ್ನ ಪ್ರೀತಿಯ ಭಾವನೆಯನ್ನು ಕುಮಾರ್ಗೆ ಆ ಟೈಮಲ್ಲಿ ವ್ಯಕ್ತಪಡಿಸಿದೆಯಾ? ಇಲ್ಲ, ವ್ಯಕ್ತಪಡಿಸಿಲ್ಲ. ಮತ್ತು ಅವ್ರಿಗೆ ಹೇಗೆ ಗೊತ್ತಾಗುತ್ತಿತ್ತು ಅಂತ? ನಿಮಗೆಲ್ಲೋ ಅವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ರ? ಅಥವಾ ಮಾತುಕತೆ ಆ ಥರ ಇರ್ತಿತ್ತು, ಒಪ್ತಾರೆ ಅಂತ ಏನಾದ್ರು ನಂಬಿಕೆ ಆಯ್ತಾ? ಫೋರ್ಸ್ ಮಾಡಲಿಲ್ಲ. ಫೋರ್ಸ್ ಮಾಡಲಿಲ್ಲ. ಆದರೆ ಹೇಳಿದ್ರೆ ಯಾವತ್ತಾರು ಪ್ರೀತಿ ಮಾಡ್ತಾ ಇರೋ ಬಗ್ಗೆ? ಇಲ್ಲ, ಹೇಳಿಲ್ಲ ಯಾವತ್ತೂ. ಯಾವತ್ತೂ ಹೇಳಿಲ್ಲ? ಇಲ್ಲ. ಓಹೋ, ಕೊನೆಗೆ ಏನಾಯ್ತು ಆಮೇಲೆ? ಹೇಳ್ದೇ ಹಂಗೆ ದೂರ ಆದ್ರ ಏನು? ಅವತ್ತು ದೂರ ಆದ್ವಿ. ಹಂಗೆ ದೂರ ಆದ್ರಿ. ಓಕೆ, ಸರಿ. ಅಂದರೆ ಅಲ್ಲಿಂದ ಆಚೆಗೆ ಯಾವ ರೀತಿ ಜೀವನ ಸಾಗ್ತಾಯಿತ್ತು ನಿಂದು? ಚೆನ್ನಾಗಿದೆಯಾ ಅಥವಾ ಏನಾದ್ರು ನೆನಪಲ್ಲಿ ಕೊರಗ್ತಾ ಇದೆಯಾ? ನೆನಪಲ್ಲಿ ಕೊರಗ್ತಾ ಇದ್ದೀನಿ. ಆಲ್ ರೈಟ್. ಸುಮಾರು ಎಷ್ಟು ವರ್ಷಗಳ ಕಾಲ ಬದುಕಿದೆ ಆಮೇಲೆ? ಅಥವಾ ಕೊರಗಿ ಕೊರಗಿ ಬೇಗ ಏನಾದ್ರು ಸತ್ಬಿಟ್ಟಿಯಾ? ಕೊರಗಿ ಕೊರಗಿ ಸತ್ತೋದ. ಆಲ್ ರೈಟ್. ಸತ್ತಾದಮೇಲೆ ಆ ಜನ್ಮದಲ್ಲೇ ಈ ದೇಹವನ್ನು ಸೇರ್ಕೊಂಡಿದೆಯಾ? ಹೌದು. ಕುಮಾರ್ ಹಿಂದಿನ ಜನ್ಮದಲ್ಲಿ? ಹೌದು. ಆಲ್ ರೈಟ್. ಈ ಹೆಣ್ಣಿನ ಆತ್ಮವು ಗತ ಜನ್ಮದಲ್ಲಿ ಕುಮಾರ್ ರವರನ್ನು ಪ್ರೀತಿಸುತ್ತಿತ್ತು, ಆದರೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲಾಗದೆ ಕೊರಗಿ ಕೊರಗಿ ಸಾವನ್ನಪ್ಪಿತ್ತು. ಹಿಂದಿನ ಜನ್ಮದಿಂದ ಇವರಲ್ಲಿ ತಾನಿರುವುದಾಗಿ ತಿಳಿಸಿತು. ಓಕೆ, ಸೊ ಈ ಜನ್ಮದಲ್ಲಿ ನಿನ್ನಿಂದ ಯಾವ್ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಕುಮಾರ್ಗೆ, ನೀನು ಇರೋದ್ರಿಂದ ಅಥವಾ ಬೇಕು ಅಂತಲೇ ಕೊಡ್ತಾ ಇರೋದ್ರಿಂದ? ತುಂಬ ಸಮಸ್ಯೆಗಳಾಗ್ತಾ ಇದೆ. ಓಕೆ, ತುಂಬ ಸಮಸ್ಯೆಗಳಂದರೆ ಯಾವ್ಯಾವು ಅಂತ? ನಿದ್ದೆ ಕೊಡ್ತಾ ಇಲ್ಲ ಸರಿಗೆ. ಹ್ಞೂ. ಊಟ ತಿಂಡಿ ಸಮಸ್ಯೆ. ಆಲ್ ರೈಟ್. ಊಟ ತಿಂಡಿ ಸಮಸ್ಯೆ ಅಂದರೆ ಯಾವ ರೀತಿ? ಊಟ ಹೊಟ್ಟೆ ಹಸುವಾಗುತ್ತೆ, ಊಟ ಸೇರಿಸಲ್ಲ. ಓಹೋ, ಹೊಟ್ಟೆ ಹಸುವಾಗಿದ್ರು ಊಟ ಮಾಡೋಕ್ಕೆ ಮನ್ಸು ಬರೋಲ್ಲ. ಹ್ಞೂ. ಓಕೆ, ಮತ್ತೆ ಬೇರೆ ಯಾವ ಸಮಸ್ಯೆಗಳು ಕೊಡ್ತಾ ಇದೆ ಇದಲ್ದೇ? ನೀನು ಇರೋದ್ರಿಂದ ಹೆಂಡತಿಯ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆಯಾ? ಹೌದು. ಯಾವ ರೀತಿ ತೊಂದರೆ ಆಗ್ತಾ ಇದೆ? ಕಿರಿಕಿರಿ ಆಗ್ತಾ ಇದೆ ಅಂತ ಗಂಡ ಹೆಂಡತಿ ಮಧ್ಯೆ. ಓಕೆ, ಕುಮಾರ್ಗೆ ಹಾಗೂ ಹೆಂಡತಿ ಕಿರಿಕಿರಿ ಆಗ್ತಾ ಇದೆ, ಅದು ನಿನ್ನಿಂದ ಆಗ್ತಾ ಇದೆ? ಹೌದು. ಯಾತಕ್ಕೆ ಆ ಥರ ಮಾಡಿಸ್ತಾ ಇದೆಯಾ? ನನಗೆ ಸಿಗಲಿಲ್ಲ ಅನ್ನೋ ದೇಶಕ್ಕೆ. ಅರೆ, ಕುಮಾರ್ ಗೊತ್ತಿಲ್ವಲ್ಲ ನಿನ್ನಲ್ಲಿರೋದು? ಇಲ್ಲ. ಹ್ಞೂ. ಅರೆ, ನಿನಗೇನೋ ಒಂಥರ ಖುಷಿ ಇದರಲ್ಲಿ. ಹೌದು. ಸೊ ಹೆಂಡತಿ ಜಗ ಆಡ್ತಿದ್ರೆ ದೂರ ಇರೋಕ್ಕಾಗುತ್ತೆ, ನಾನೊಬ್ಳೆ ಇರ್ಬೋದು ಇಲ್ಲಿ ಅಂತ? ಹೌದು. ಓಕೆ, ಇದಲ್ಲದೆ ಬೇರೆ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ಕೊಡೋಕೆ ಸಾಧ್ಯ ಆಗಿದೆ ನಿನ್ನಿಂದ? ಬೇರೆ ಏನು ಸಮಸ್ಯೆ ಕೊಟ್ಟಿದ್ಯಾ? ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ದೀನಿ. ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ಯಾ ಅಥವಾ ನಿನ್ನ ನೆಮ್ಮದಿ ಇಲ್ಲದೆ ಇರೋದು ಈತನ ಮೇಲೆ ಅನುಭವಕ್ಕೆ ಬರ್ತಾ ಇದೆಯಾ? ನಾನೇ ನೆಮ್ಮದಿ ಕೊಟ್ಟಿಲ್ಲ ಅಂತೇಳಿ ಇವನು ನೆಮ್ಮದಿ ಕಿತ್ಕೊಂಡಿದ್ದೀನಿ. ಓಹೋ, ನೀನು ಬೇಕು ಅಂತ ನೆಮ್ಮದಿ ಕಿತ್ಕೊಳ್ತಾ ಇದೆಯಾ? ಹೌದು. ಓಕೆ, ಮತ್ತೆ ಬೇರೆ ಏನು ಸಮಸ್ಯೆ ಆಗಿದೆ ಇದಲ್ಲ ಇಷ್ಟೇನಾ? ಹಾಂ, ಅಷ್ಟೆ. ಓಕೆ, ನಿದ್ರೆ ಬರುತ್ತಿಲ್ಲ, ಊಟ ಮಾಡುವುದಕ್ಕೆ ಇಷ್ಟವಿಲ್ಲ, ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ, ಹೀಗೆ ಹಲವಾರು ಸಮಸ್ಯೆಗಳು ಅನುಭವಕ್ಕೆ ಬರುತ್ತಿತ್ತು ಅಂತ ತಿಳಿಸಿತು. ಅಂದರೆ ಆ ಜನ್ಮದಲ್ಲೇ ಬೇಜಾರಾಗಿ ಅದೇ ಜನ್ಮದಲ್ಲೇ ಬಂದು ಸೇರಿಕೊಂಡು ಈ ಜನ್ಮಕ್ಕೂ ಮುಂದುವರಿತಾ ಇದೆ ಅದು. ಹೌದು. ಎರಡು ಜನ್ಮಗಳಿಂದ ಈತನಲ್ಲಿ ಇದೆಯಾ ನೀನು? ಹೌದು. ಆದರೆ ನಿನಗೆ ಗೊತ್ತಾಗಿರಬೇಕು, ಒಂದು ಈ ಥರ ಇರೋದ್ರಿಂದ ಏನು ಸುಖ ಇಲ್ವಲ್ಲ. ಈಗ ನೀನು ಇರೋದು ಫಸ್ಟ್ ಆಫ್ ಆಲ್ ಕುಮಾರ್ ಗೊತ್ತಿಲ್ಲ, ನಿನ್ನ ಪ್ರೀತಿ ನೀನು ಹೇಳ್ಕೊಳಕ್ಕಾಗ್ತಿಲ್ಲ ಈಗಲೂ ಅಲ್ವಾ?
ಈಗಲೂ ನೀನು ಒಬ್ಬಂಟಿಯಾಗಿ ನಿನ್ನ ಶಕ್ತಿನ ಅನುಭವಿಸ್ತಾ ಇದೆಯಾ? ಹೌದು. ಇದು ನಿನಗೆ ಸಮಾಧಾನ ತಂದು ಕೊಡ್ತಾ ಇದೆಯಾ? ಇಲ್ಲ, ಸಮಾಧಾನ ಇಲ್ಲ. ನಿನ್ನ ಪ್ರೀತಿನ ವ್ಯಕ್ತಪಡಿಸಿ ನೀನು ನೇರವಾಗಿ ನಿಂತ್ಕೊಂಡು ಮಾತಾಡಿ ಅದನ್ನು ಗಳಿಸಿದ್ರೆ ಸಮಾಧಾನ ಆಗಿರೋದಲ್ವ? ಹೌದು. ನಾನು ನಿನ್ನನ್ನು ಈ ದೇಹದಿಂದ ಬಿಟ್ಟು ಮರುಜನ್ಮ ಪುನರ್ಜನ್ಮ ಸಿಗೋ ಹಾಗೆ ಆ ಹಾದಿಲಿ ಕಳಿಸ್ತೀನಿ. ನಿನಗೆ ಈ ದೇಹ ಬಿಟ್ಟು ಹೊರಟೋಗೋಕ್ಕೆ ಇಷ್ಟ ಇದೆಯಾ? ಇಲ್ಲ. ಇಷ್ಟ ಇಲ್ವಾ? ಇಲ್ಲ. ಏನು ಮಾಡಬೇಕು ಅಂದಿಯಾ ಮತ್ತೆ ಇಲ್ಲೇ ಇದ್ಕೊಂಡು? ಇನ್ನೂ ಸ್ವಲ್ಪ ದಿವಸ ಇದು ಮಾಡಬೇಕು ಅಂತ ಕಾಟ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಕಾಟ ಕೊಡೋಂಥ ಪ್ರಶ್ನೆಲ್ಲ ಬರಲ್ಲ. ಈತ ನಿಂಗೇನು ದ್ರೋಹ ಆಗಲಿ ಮೋಸ ಆಗಲಿ ಮಾಡಿಲ್ವಲ್ಲ? ಮಾಡಿಲ್ಲ ಅಂದ್ರೆ ನನಗೆ ಇಷ್ಟ ಇತ್ತ, ತುಂಬ ಇಷ್ಟ ಇದ್ದ ಅವನು, ಹಂಗೆ ಬಿಡೋಕ್ಕಾಗ್ತಾ ಇಲ್ಲ. ಆಲ್ರೈಟ್, ತುಂಬ ಪ್ರೀತಿ ಮಾಡಿರೋದ್ರಿಂದ ಬಿಡೋಕ್ಕಾಗ್ತಿಲ್ಲ. ಆದರೆ ಒಂದು ತಿಳ್ಕೊ ಇದರಿಂದ ನಿನಗೆ ಒಳ್ಳೇದಂತೂ ಆಗ್ತಾ ಇಲ್ಲ ಅಲ್ವಾ? ನಿನಗೂ ಒಳ್ಳೇದಾಗ್ತಿಲ್ಲ. ಹೌದು. ಸುಮ್ಮನೆ ನಿನಗೆ ನೋಡ್ತಾ ಇದೆಯಾ ಅಷ್ಟೇ? ಅದರಿಂದ ನಿನಗೆ ಯಾವುದೇ ರೀತಿಯ ಲಾಭ ಇಲ್ಲ. ಹಾಗಾಗಿ ನನ್ನ ಮಾತನ್ನ ಕೇಳು, ನಿನಗೆ ಒಳ್ಳೇದಾಗುತ್ತೆ. ಪುನರ್ಜನ್ಮ ಆದಲ್ಲಿ ಹೋಗು, ನೆಮ್ಮದಿಯಾಗಿರು. ಹಂಗೆ ಏನಾದ್ರು ಸಿಗಲೇಬೇಕು, ಭೇಟಿ ಆಗಲೇಬೇಕು, ಪ್ರೀತಿ ಮಾಡಲೇಬೇಕು ಅಂದರೆ ಮುಂದಿನ ಜನ್ಮದಲ್ಲಿ ದೇಹ ರೂಪದಲ್ಲೇ ಸಿಗು. ಆವಾಗಲೇ ಏನಾದ್ರು ಮಾತಾಡುವು. ಈ ಥರ ಆತ್ಮಸ್ಥಿತಿಯಲ್ಲಿ ನೀನಿರುವಾಗ, ದೇಹ ಸ್ಥಿತಿಯಲ್ಲಿ ಇವರಿರುವಾಗ ಯಾವುದೇ ರೀತಿಯ ಅನುಕೂಲ ಯಾರಿಗೂ ಆಗಲ್ಲ ಅಲ್ವಾ? ಹೌದು. ಹಾಗಾದರೆ ಈ ದೇಹ ಬಿಟ್ಟು ಹೊರಟೋಗೋಕ್ಕೆ ರೆಡಿಯಾಗಿದೆಯಾ? ಆಯಿತು. ಕರೆಸಿದ ಪ್ರೇತಾತ್ಮನ ಮನಸ್ಸನ್ನು ಪ್ರಶಾಂತ್ ಗುರುಜಿ ಮನವೊಲಿಸಿ ಪುನರ್ಜನ್ಮದ ಹಾದಿಗೆ ಕಳುಹಿಸುತ್ತಾರೆ. ಇನ್ನೊಂದು ಪ್ರೇತಾತ್ಮ ಈ ದೇಹದಲ್ಲಿ ಯಾವುದಿದೆಯೋ ಅದು ಆರಾಮವಾಗಿ ದೇಹವನ್ನು ಆಕ್ರಮಿಸಿಕೊಂಡು ಈ ದೇಹದ ಮುಖಾಂತರ ನನಗೆ ಎಸ್ ಅಂತ ಹೇಳುತ್ತೆ. 3, 2, 1, 0 ಗೋ. ನಿನ್ನದೇಹದಂತಹ ದೇಹ ಇದ್ದಾಗ, ಅಂದರೆ ನೀನು ಬದುಕಿದ್ದಾಗ ನೀನು ಏನಾಗಿ ಹುಟ್ಟಿದೆ? ಮನುಷ್ಯನ, ಪ್ರಾಣಿನ, ಪಕ್ಷಿನ? ಮನುಷ್ಯ. ಮನುಷ್ಯ. ಗಂಡಸಾಗಿ ಹುಟ್ಟಿದೆಯಾ ಹೆಂಗಸಾಗಿ ಹುಟ್ಟಿದೆಯಾ? ಹೆಂಗಸು. ಹೆಂಗಸು. ಓಕೆ. ಏನು ಕಾರಣ ಆಯಿತು ಈ ದೇಹವನ್ನು ಆಯ್ಕೆ ಮಾಡ್ಕೊಳ್ಳೋಕೆ? ಈ ಜನ್ಮದಿಂದ ಬಂದಿರೋದ ಅಥವಾ ಹಿಂದೆ ಯಾವುದಾದ್ರೂ ಜನ್ಮಗಳಿಂದ ಬಂದಿರೋದ? ನೀನು ಸುಮಾರು 300 ವರ್ಷದಿಂದ ಬಂದಿರೋದು. ಅಂದರೆ 300 ವರ್ಷಗಳಿಂದ ಈತನ ಆತ್ಮದಲ್ಲೇ ಇದೆಯಾ ನೀನು? ಹೌದು. ಯಾಕೆ ಆ ಥರ ಏನಾಗಿತ್ತು ನಿನಗೆ? ಯಾಕೆ ಈತನ ಆಯ್ಕೆ ಮಾಡ್ಕೊಂಡಿದ್ಯಾ? ನನ್ನ ಮೇಲೆ ಬಲಾತ್ಕಾರ ಮಾಡಿದ್ದೆ. ಯಾವಾಗ? 300 ವರ್ಷಗಳ ಹಿಂದೆ. ಹೌದು. ಆಲ್ ರೈಟ್. ಅವಾಗ ಓಕೆ, ಅಲ್ಲಿ ಏನು ನಡೀತು ಅಂತ ಸ್ವಲ್ಪ ವಿವರಿಸ್ತಾ ಬಾ. ಅಲ್ಲಿ ಜನ ಯಾರು ಇರಲಿಲ್ವಾ? ಜನ ಯಾರು ಇರಲಿಲ್ಲ. ನೀನು ತಡೆಯುವಂಥ ಪ್ರಯತ್ನ ಮಾಡೋಕ್ಕಾಗಲಿಲ್ವ? ಪ್ರಯತ್ನ ಪಟ್ಟರು ಅದು ತಡೆಯೋಕ್ಕಾಗಲಿಲ್ಲ. ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಆಗಲಿಲ್ಲ. ಆಲ್ ರೈಟ್. ಆ ಟೈಮಲ್ಲಿ ಜನ ಯಾರೂ ಕಾಪಾಡೋಕ್ಕೆ ಅಂತ ಧಾವಿಸಿ ಬರಲಿಲ್ಲ? ಇಲ್ಲ, ಯಾರೂ ಬರಲಿಲ್ಲ. ಯಾರೂ ಬರಲಿಲ್ಲ. ಅಸಹಾಯಕಳಾಗಿ ನಿಂತಿದ್ದೆ. ಹೌದು. ಓಕೆ. ಆ ಟೈಮಲ್ಲಿ ಯಾವ್ಯಾವ ಥರದ ಭಾವನೆಗಳಿತ್ತು? ಅಷ್ಟೊಂದು ಕೋಪ, ದ್ವೇಷ, ಆ ಕೋಪ, ತಾಪ ಎಲ್ಲ ಈಗಲೂ ಹಾಗೇ ಇದೆಯಾ? ಹೌದು. ಓಕೆ. ಅಲ್ಲಿಂದ ಏನಾಯ್ತು ಆಮೇಲೆ? ಇದೆಲ್ಲ ಒಂದು ಕೃತ್ಯ ಆದೋದ್ಮೇಲೆ, ಆಗೋದ್ಮೇಲೆ ಅಲ್ಲಿಂದ ನಿನ್ನ ಮನೆಗೆ ಹೋಗಿ ಎಷ್ಟು ವರ್ಷ ಬದುಕಿದೆಯ? ಏನು ಮಾಡಿದೆ ನೀನು? ಆವತ್ತೇನು ನೇಣಕಂಡೆ. ಓ, ಅತ್ಯಾಚಾರ ಎಸಗಿದ ದಿನಾನೇ ನಿನ್ನ ಮನೇಲಿ ಹೋಗಿ ನೇಡಕ್ಕೆ? ಮನೇಲಿ ನೇಡಕೊಂಡಿದ್ದೆ, ಹೊರಗಡೆ ಎಲ್ಲ ಸತ್ತಿದ್ದ? ಮನೇಲಿ. ಮನೇಲಿ ಆವತ್ತಿನ ದಿನಾನೇ? ಹೌದು. ರೋಡಲ್ಲಿ ಬೀದಿಲಿ ಬಲಾತ್ಕಾರ ಮಾಡಿದ್ದೆ. ಹಾಂ ಹಾಂ. ಮನೇಲಿ ಹೋಗಿ ನೇಣಕಂಡೆ. ಆಲ್ ರೈಟ್. ಸರಿ. ಓಕೆ. ಅಂದರೆ ಆವತ್ತೇ ಸಾವಾಯಿತು, ಮನೇಲಿ ಹೊಂದಿದ್ದೀನೆಲ್ಲ. ಹೌದು. ಸೊ ಆಗಿಂದ ಇಲ್ಲಿವರೆಗೂ ತೊಂದರೆ ಕೊಡ್ತಾ ಬರ್ತಾ ಇದೆಯಾ? ಹೌದು. ಓಕೆ. ಅಂದರೆ ಸುಮಾರು ಒಂದು 3-4 ಜನ್ಮಗಳಿಂದ ಈತನ ತೊಂದರೆ ಕೊಡ್ತಾ ಇದೆಯಾ? ಹೌದು. ಓಕೆ. ಅಂದರೆ 3-4 ಜನ್ಮಗಳಿಂದ ಈತ ಇದೇ ರೀತಿಯ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾನೆ. ಹೌದು. ಕುಮಾರ ಸುಮಾರು 300 ವರ್ಷಗಳ ಹಿಂದೆ, ಅಂದರೆ 3-4 ಜನ್ಮಗಳ ಹಿಂದೆ ತನ್ನನ್ನು ಅತ್ಯಾಚಾರ ಮಾಡಿರುವುದರಿಂದ ಮನನೊಂದು ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿಸಿದ ಈ ಪ್ರೇತಾತ್ಮವು ದ್ವೇಷ ಪ್ರತೀಕಾರದ ಹಿನ್ನೆಲೆಯಲ್ಲಿ ಕುಮಾರನ ದೇಹ ಸೇರಿರುವುದಾಗಿ ತಿಳಿಸಿತು. ಓಕೆ. ಈ ಜನ್ಮದಲ್ಲಿ ಕುಮಾರ ಆಗಿರುವಂಥ ಈ ದೇಹದಲ್ಲಿ, ಈ ಜನ್ಮದಲ್ಲಿ ಈ ಆತ್ಮ ವಿಶೇಷವಾಗಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸೋಕ್ಕೆ ನೀನು ಕಾರಣ ಆಗಿದೆಯಾ? ಯಾವ ಹೆಣ್ಣು ನೋಡಬಾರ್ದು. ಯಾವ ಹೆಣ್ಣು ನೋಡಬಾರ್ದು ಅಂದರೆ ಅರ್ಥ ಯಾವ ರೀತಿಯಲ್ಲಿ? ಯಾವ ಹೆಣ್ಣು ಇಷ್ಟಪಟ್ಟರು ದೂರ ಇರಬೇಕು ಅವರಿಂದ. ಯಾವುದೇ ಹೆಣ್ಣನ್ನು ಇಷ್ಟಪಟ್ಟರು ದೂರ ಆಗಬೇಕು. ಹೌದು. ದೂರ ಆಗೋತ್ರ ಆಗುತ್ತೆ. ಹೌದು. ಯಾವ ರೀತಿ? ಅವ್ರೇನೇ ಮಾತಾಡಿದ್ರೆ ಎಲ್ಲ
ಉಲ್ಟಾ ಸೀದಾ ಆಗುತ್ತೆ. ಅಂದರೆ ಇವನೇನೇ ಮಾತಾಡಿದ್ರು ಅಪಾರ್ಥ ಉಂಟಾಗುತ್ತೆ. ಹೌದು, ಹಂಗಾಗಿ ಈತ ಕೆಟ್ಟನಾಗ್ಬಿಡ್ತಾನೆ. ಹೌದು, ಇದರಿಂದ ಜಗಳಗಳಂತ ಏನಾರು ಆಗುತ್ತಾ? ಇಲ್ಲ, ಮನಸ್ತಾಪ ಆಗುತ್ತೆ. ಮನಸ್ತಾಪ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ದೂರ ಆಗ್ಬಿಡ್ತಾರೆ. ಹೌದು ಸರ್. ಇದು ಒಂದು ತೊಂದರೆ ಕೊಟ್ಟಿದ್ಯಾ, ಬೇರೆ ಏನೇ ಸಮಸ್ಯೆಗಳನ್ನ ಕೊಟ್ಟಿದ್ಯಾ ನೀನು ಇದಲ್ದೇನೆ? ಇವಾಗ ಮಾತಾಡಿದ್ದೀನಿ, 10 ನಿಮಿಷಕ್ಕೆ ಮಾತಾಡಲ್ಲ, ಮನಸ್ಸೇ ಚೇಂಜ್ ಆಗುತ್ತೆ. ಅಂದರೆ ಈಗ ಮಾತಾಡ್ದಂಗೆ 10 ನಿಮಿಷಗಳು ಮಾತಾಡೋಕ್ಕಾಗಲ್ಲ, ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ ಯಾವಾಗಲೂ. ಚಂಚಲವಾಗಿರುತ್ತೆ ಜಾಸ್ತಿ? ಹೌದು, ಜಾಸ್ತಿ ಚಂಚಲ. ಓಕೆ. ಅವ್ರ ಹತ್ರ ಚೆನ್ನಾಗಿರ್ಬೇಕು ಅಂತ ಇಷ್ಟಪಟ್ಟರು, ನಾನು ಇಷ್ಟಪಟ್ಟರು ಅವ್ರು ಇಷ್ಟಪಡಲ್ಲ, ಅವ್ರ ಟೈಮ್ ಇಲ್ಲ, ಅವ್ರು ಇಷ್ಟಪಟ್ಟರು ನಾನು ಇಷ್ಟಪಡಲ್ಲ, ಆ ಪರಿಸ್ಥಿತಿ ಆಗ್ತಾಯಿದೆ. ಆಲ್ ರೈಟ್. ಅಂದರೆ ಇವ್ರು ಯಾರ ಜೊತೆ ಮಾತಾಡ್ಬೇಕು ಇಷ್ಟಪಟ್ಟರು, ಒಂದ್ಸಲ ಅವ್ರು ಇಷ್ಟಪಡಲ್ಲ ಅಥವಾ ಇವ್ನು ಇಷ್ಟಪಟ್ಟರೆ ಅವ್ರು ಇಷ್ಟಪಡಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಲ್ಲಿ. ಹೌದು, ಯಾರು ಎಲ್ಲರ ಜೊತೆ ಅಷ್ಟೇನ? ಹೌದು. ಓಕೆ. ಅಂದರೆ ಇದ್ರಲ್ಲಿ ಹಿಂಗೆ ಏನೋ ಒಂಥರ ಖುಷಿ? ಹೌದು, ಸೇಡ್ ತೀರಿಸ್ಕೊತಿದ್ದೀನಿ ಅನ್ನೋ ಒಂದು ಭಾವನೆ. ಹೌದು. ಓಕೆ, ಬೇರೆ ಯಾವ್ಯಾವ ರೀತಿಯ ಸಮಸ್ಯೆ ಕೊಟ್ಟಿದ್ದೆ ಅಲ್ಲದೇನೆ ಮತ್ತೆ? ಇವ್ರ ಹತ್ರ ಯಾರು ಚೆನ್ನಾಗಿದ್ರು ಇಷ್ಟಪಡಲ್ಲ, ಯಾರೇ ಚೆನ್ನಾಗಿದ್ರು ಇಷ್ಟಪಡಲ್ಲ. ಹೌದು. ಓಕೆ ಸರಿ. ಮತ್ತೆ ಈ ಥರ ಇನ್ನೇನು ತೊಂದರೆ ಕೊಡ್ತಾ ಇದೆಯಾ ನೀನು? ಇನ್ನೇನಿಲ್ಲ. ಇನ್ನೇನಿಲ್ಲ. ಸುಸ್ತು ಸಂಕಟ ಇದ್ದಾರೆ ನೀನು ಕೊಡ್ತಾ ಇದೀಯಾ? ಸ್ವಲ್ಪ ಕೊಡ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಕೊಡ್ತಾ ಇದೀಯಾ? ಹೌದು. ಬೇಜಾರು, ಜಿಗುಪ್ಸೆ ಅದೇನಾದ್ರು ಕೊಡ್ತಿದ್ಯಾ? ಜಿಗುಪ್ಸೆ, ಮನಸ್ಸಿ ನೆಮ್ಮದಿಲ್ದಂಗೆ ಎಲ್ಲ ಮಾಡ್ತಾ ಇದ್ದೀನಿ. ತಕ್ಕ ಮಟ್ಟಿಗೆ ಮಾಡ್ತಾ ಇದೀಯಾ? ಹೌದು. ಸಂಬಂಧಗಳಲ್ಲಿ ಮನಸ್ತಾಪ, ಏಕಾಗ್ರತೆ ಇಲ್ಲದಿರುವಿಕೆ, ಜನಗಳ ಜೊತೆ ಹೊಂದಾಣಿಕೆಯ ಕೊರತೆ, ಜಿಗುಪ್ಸೆ ಇತ್ಯಾದಿ ಸಮಸ್ಯೆಗಳಿಗೆ ತಾನು ಕಾರಣ ಅಂತ ತಿಳಿಸಿತು. ಓಕೆ, ಎಲ್ಲಿವರೆಗೂ ಮಾಡಬೇಕು ಅಂತ ನಿನ್ನ ಒಂದು ಉದ್ದೇಶ? ನಿನ್ನ ಜೀವ ಇರೋವರೆಗೂ. ಆಲ್ರೆಡಿ ಈಗ 3-4 ಜನ್ಮದಿಂದ ಕೊಡ್ತಾ ಇದೆಯಲ್ವಾ? ಹೌದು, ಮುಂದೇನೆ ಕೊಡ್ತೀನಿ. ಮುಂದಿನ ಜನ್ಮನೂ ಇದ್ರೆ ಕೊಡ್ಬೇಕಂತಾನ? ಹೌದು. ಏನು ಸಿಗುತ್ತೆ ನಿನಗೆ ಇದರಿಂದ ಕೊನೆಗೆ? ನೆಮ್ಮದಿ ಸಿಗುತ್ತೆ. ಓಕೆ. ಆದರೆ ನಿಂಗೆ ಗೊತ್ತಾಗಿದ್ದಿಲ್ಲ, ನಿನ್ನ ಜೀವನ ಅಂತ ಆಳಾಗಿ ಹೋಗುತ್ತೆ ಯಾವುದೋ ಒಂದು ಜನ್ಮದಲ್ಲಿ ಅಂತ. ಹೌದು. ನಿನಗೆ ನೋವಾಗಿರೋದು ಗೊತ್ತಲ್ವಾ? ಹೌದು. 3-4 ಜನ್ಮಗಳಿಂದ ಇದನ್ನು ತೊಂದರೆ ಕೊಡ್ತಾ ಇದೆಯಾ? ಹೌದು. ಇದನ್ನ ಜೀವನ ಆಳಾಯ್ತಲ್ವಾ? ಪ್ರತೀಕಾರ ತೀರಿಸ್ಕೊಂಡಾಯ್ತಲ್ವಾ? ನೀನು ಸಾಕಷ್ಟು ತೀರಿಸ್ಕೊಂಡಿದ್ದೀನಿ. ಅವನು 100 ಮಾಡಿದ್ದ, ನೀನು 300 ಪಟ್ಟು ಮಾಡಿದೆಯಲ್ವಾ? ಹೌದು. ಈಗಲೂ ನಿನ್ನ ಪ್ರತೀಕಾರ ಆಗಲಿ ದ್ವೇಷ ಆಗಲಿ ತೀರಿಲ್ವಾ? ಇಲ್ಲ, ಇನ್ನೂ ತೀರಲ್ಲ. ಓಕೆ. ಆದರೆ ಇದರಿಂದ ಏನು ಈಗ ನಿನಗೂ ಗೊತ್ತಾಗಿರ್ಬೇಕಲ್ವ, ಯಾವುದೋ ಒಂದು ಜನ್ಮ ಈ ಥರ ಆಗಿದ್ದ ಘಟನೆಗೆ ಇಷ್ಟು ವರ್ಷ ಇಷ್ಟು ಜನ್ಮಗಳ ಕಾಲ ತೊಂದರೆ ಕೊಡೋದು ಜಾಸ್ತಿ ಆಯಿತು ಅಂತ ಅನಿಸಿಲ್ವಾ? ಅನಿಸುತ್ತೆ. ಅದನ್ನು ಮಾಡಿರೋ ಕೆಲಸ ಒಳ್ಳೇದಲ್ವಲ್ಲ? ಓಕೆ, ಅವ್ರು ಮಾಡೋ ಕೆಲಸ ಒಳ್ಳೇದಲ್ಲ, ಹಾಗಂತ ನೀನು ಮಾಡ್ತಿರೋದು ಒಳ್ಳೇದಲ್ವಲ್ಲ ಈಗ ಅಲ್ವಾ? ಹೌದು. ಈಗೇನು ಆಗಿದೆ ಆಗೋಯ್ತು, ನೀನು ಇಷ್ಟು ವರ್ಷ ಪ್ರತೀಕಾರ ತೀರಿಸ್ಕೊಂಡಿದ್ದೆ, ತೀರಿಸ್ಕೊಂಡಿದ್ದಿಲ್ಲ ಅಂದರೆ ಅದೊಂದು ಪ್ರಶ್ನೆ ಬೇರೆ, ಅದೊಂದು ಮಾತು ಬೇರೆ. ಹಾಗಾಗಿ ನೀನು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಸಾಕು, ಇನ್ನು ನಿನಗೂ ಇವನ ದೇಹದಲ್ಲಿ ಬಂದು ನಿಂತ್ಕೊಂಡು ತೊಂದರೆ ಕೊಡೋದಕ್ಕಿಂತ ನಿಂದೇ ಆದಂಥ ಮರುಜನ್ಮ ಪಡ್ಕೊಂಡು ದೇಹ ಪಡ್ಕೊಂಡು ಆಗಿದ್ದನ್ನೆಲ್ಲ ಮರೆತು ಹೊಸದಾಗಿ ಯಾಕೆ ಬದುಕನ್ನ ಆರಂಭಿಸ್ಬಾರ್ದು ಅಲ್ವಾ? ನಿನಗೂ ನೆಮ್ಮದಿಂದ ಇರೋಕ್ಕೆ ಆಸೆ ಅಲ್ವಾ? ಆಸೆ ಇದೆ. ಓಕೆ, ಹಾಗಿದ್ರೆ ಇದನ್ನೆಲ್ಲ ಬಿಡ್ಬೋದಲ್ವಾ ನೀನು? ನಿಂಗೆ ಒಳ್ಳೇದಕ್ಕಾಗಿ ಹೇಳ್ತಿರೋದು ನಾನು, ಇದರಿಂದ ನಿನಗೂ ಒಳ್ಳೇದಾಗುತ್ತೆ, ಕುಮಾರ್ಗೂ ಒಳ್ಳೇದಾಗುತ್ತೆ. ಇಲ್ಲ, ಇವನು ಬಿಡೋಕ್ಕಾಗ್ತಾ ಇಲ್ಲ. ನಾನು ಬಿಡಿಸ್ತೀನಲ್ಲ, ನೀನು ಒಪ್ಪಿಗೆ ಕೊಟ್ಟರೆ. ಇಲ್ಲ, ಆಗಲ್ಲ. ನಿಂದು ಬೆನಿಫಿಟ್ ಇದೆಯಲ್ವ ಇದರಲ್ಲಿ? ಒಂದು ಜನ್ಮದಲ್ಲಿ ಆಗಿರೋ ತೊಂದರೆಗಳನ್ನ ಇಷ್ಟು ವರ್ಷಗಳ ಕಾಲ ಇಷ್ಟು ಜನ್ಮಗಳ ಕಾಲ ನೀನು ಅನುಭವಿಸ್ತಾ ಇದ್ದಂಗೆ ಅಲ್ವಾ? ಈಗ ಇವನಿಗೆ ತೊಂದರೆ ಕೊಡೋದ್ರ ಜೊತೆಗೆ ನೀನು ಇನ್ನೊಂದು ಜನ್ಮ ಪಡಿತಾ ಇಲ್ವಲ್ಲ, ಮರುಹುಟ್ಟು ಸಿಗ್ತಾ ಇಲ್ವಲ್ಲ ನಿಂಗೂ? ಇಲ್ಲ, ಇನ್ನು ಜನ್ಮ ಇರೋವರೆಗೂ ಹೋಗಲ್ಲ ನಾನು. ಹೋಗಲ್ಲ. ಅರೆ, ನಿನಗೆ ನಿಂದೇನು ಸಿಗ್ತಾ ಇಲ್ವಲ್ಲ ಇದರಿಂದ? ಈ ನಿನ್ನ ದೇಹದಲ್ಲಿ ಇದ್ಕೊಂಡು ಮಾಡೋಕ್ಕಾಗ್ತಿಲ್ವಲ್ಲ, ನೀನು ಆತ್ಮಾಗೆ ಬರೋಕ್ಕಲ್ಲ, ಈ ದೇಹದ ಸುಖವನ್ನಾಗಲಿ ದೇಹದ ಅನುಭವಗಳನ್ನಾಗಲಿ ಪಡೆಯೋಕೆ ಆಗ್ತಾ ಇಲ್ವಲ್ಲ ನಿನಗೆ? ನಿನ್ನ ಆತ್ಮಾಗೆ ತಾನೇ ನೀನು ಸೇರ್ಕೊಂಡು ತೊಂದರೆ ಕೊಡ್ಬೇಕು ಅಲ್ವಾ? ಹೌದು. ನಿನಗೆ ಆದಂಥ ಸ್ವಂತ ದೇಹ ಬೇಕು ಅಂದಿದ್ರೆ ಇದನ್ನೆಲ್ಲ ಬಿಡಬೇಕಲ್ವ ನೀನು? ನಿನಗೆ ನಿನ್ನ ಜೀವನದ ಮುಖ್ಯ ಅಲ್ವಾ ಈತನ ಜೀವನನ ತೊಂದರೆ ಕೊಡೋವಂಥ ಬದಲು ನಿನ್ನ ಜೀವನದ ಬಗ್ಗೆ ಯಾಕೆ ನೋಡ್ಕೋಬಾರ್ದು? ಮುಂದಿನ ಜನ್ಮದಲ್ಲಿ ನೋಡ್ಕೊತೀನಿ, ಈ ಜನ್ಮದಲ್ಲಿ ಬಿಡೋಕೆ ಆಗ್ತಾ ಇಲ್ಲ. ಏನಿಲ್ಲ, ನಿನ್ನ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ನೀನು ಒಳ್ಳೇದಕ್ಕೋಸ್ಕರ, ಈತನ ಒಳ್ಳೇದಕ್ಕೋಸ್ಕರ ಆಗಿದಾಗೋಗ್ಲಿ ಕ್ಷಮೆ ಕೊಟ್ಟು, ನೀನು ಕ್ಷಮೆ ಕೊಟ್ಟು ಈ ದೇಹದಿಂದ ಬಿಟ್ಟು ನಿನ್ನದಂಥ ಹೊಸ ಜೀವನ, ಹೊಸ ಬದುಕು, ಹೊಸ ದೇಹ ಪಡ್ಕೊಂಡು ಚೆನ್ನಾಗಿ ನೆಮ್ಮದಿಯಿಂದ ಬಾಳು ಬದುಕು. ಇದೆಲ್ಲ ಬೇಡ, ನೀನು ತೊಂದರೆ ಕೊಡೋದು ಬೇಡ ಯಾರಿಗೂ, ಯಾರು ನಿಂಗೂ ತೊಂದರೆ ಕೊಡೋದು ಬೇಡ ಅಲ್ವಾ? ಆಯ್ತು. ಆಲ್ ರೈಟ್. 3-4 ಜನ್ಮದಿಂದ ಕುಮಾರನಿಗೆ ತೊಂದರೆ ಕೊಡುತ್ತಾ ಬಂದಿರುವ ಈ ಪ್ರೇತಾತ್ಮವು
ಮುಂದಿನ ಜನ್ಮದಲ್ಲೂ ತೊಂದರೆ ಕೊಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿತು. ಈ ಪ್ರೇತಾತ್ಮದ ಮನವೊಲಿಸಿ ಇದನ್ನು ಪೂರ್ವ ಜನ್ಮದ ಹಾದಿಯಲ್ಲಿ ಕಳುಹಿಸುತ್ತಾರೆ. ಆತ್ಮ ದೇಹವನ್ನು ತ್ಯಜಿಸಿದಾಗ ಮತ್ತೊಂದು ಪುನರ್ಜನ್ಮದ ಮೂಲಕ ಹೊಸ ದೇಹವನ್ನು ಪಡೆದುಕೊಳ್ತದೆ. ಆದರೆ ಕೆಲ ಆತ್ಮಗಳು ಇನ್ನೊಬ್ಬರ ದೇಹವನ್ನು ಸೇರಿಕೊಳ್ಳುವ ಪರಿಣಾಮ ವಿಚಿತ್ರವಾದ ಸಮಸ್ಯೆಗಳು ಉದ್ಭವವಾಗ್ತದೆ. ಕುಮಾರರ ದೇಹದಲ್ಲಿಯೂ ಸಹ ಈ ರೀತಿಯ ಆತ್ಮಗಳು ಸೇರಿಕೊಂಡಿರ್ತದೆ. ಇದರಲ್ಲಿ ಎರಡನ್ನು ಗುರುಜಿಯವರು ಬಿಡುಗಡೆಗೊಳಿಸ್ತಾರೆ. ಕುಮಾರರ ದೇಹದಲ್ಲಿರುವ ಇನ್ನೊಂದು ಪ್ರೇತಾತ್ಮವಾದರೂ ಯಾವುದು, ಅದರ ಹಿನ್ನೆಲೆ ಏನು, ಇದಕ್ಕೆ ಉತ್ತರ ಈ ಬ್ರೇಕ್ನ ನಂತರ. ಪ್ರಶಾಂತ್ ಗುರುಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವ ಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ತಪ್ಪದೆ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035127903 ಹಾಗೂ 9611656951. ಕುಮಾರರ ದೇಹದಲ್ಲಿರುವ ಇನ್ನೊಂದು ಪ್ರೇತಾತ್ಮವಾದರೂ ಯಾವುದು, ಅದರ ಹಿನ್ನೆಲೆ ಏನು, ಅದರಿಂದ ಆಗ್ತಾ ಇರೋ ಸಮಸ್ಯೆಗಳಾದರೂ ಏನು, ನೀವೇ ನೋಡಿ. ಓಕೆ, ಈ ದೇಹದಲ್ಲಿ ಬೇರೆ ಇನ್ಯಾವುದಾದ್ರೂ ಪ್ರೇತಾತ್ಮ ಇದೆಯಾ ಕುಮಾರನ ಆತ್ಮಕ್ಕೆ? ನಾನು ಕೇಳ್ತಾ ಇರೋದು ಇದು ಇದೆ. ಆಲ್ ರೈಟ್, ಸೊ ನಾನು ಆ ಒಂದು ಪ್ರೇತಾತ್ಮನೂ ಕೂಡ ಈ ದೇಹದಲ್ಲಿ ಆಹ್ವಾನಿಸ್ತಾ ಇದ್ದೀನಿ. ಈ ದೇಹದ ಮುಖಾಂತರ ನನಗೆ ಮಾತಾಡೋಕ್ಕೆ ನಾನು ಅದನ್ನು ಕರೀತಾ ಇದ್ದೀನಿ. 3210 ಬಂದೆಸ್ ಅಂತ ಹೇಳೋಕ್ಕು. ಎಸ್. ಓಕೆ, ನಿನ್ನ ಬದುಕಿದ್ದಾಗ ಏನಾಗಿದ್ದೆ ನೀನು, ಮನುಷ್ಯನ ಪ್ರಾಣಿನ ಪಕ್ಷಿನ ಆ ಥರ? ಮನುಷ್ಯ. ಮನುಷ್ಯ. ಗಂಡಸ ಹೆಂಗಸ? ಗಂಡಸ. ಗಂಡಸು. ನೀನು ಈ ದೇಹವನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಏನು ಬಲವಾದ ಕಾರಣ ಇದೆ? ಸುಮ್ಮನೆ ಬಂದಿದ್ದ, ಕಳಿಸಿರೋದ? ಮಂತ್ರಶಕ್ತಿಯಿಂದ ಬಂದಿರೋದು. ಮಂತ್ರಶಕ್ತಿಯಿಂದ ಬಂದಿರೋದು ಅಂದರೆ ನಿನ್ನನ್ನು ಯಾರೋ ವಶ ಪಡಿಸ್ಕೊಂಡು ಈತನಲ್ಲಿ ಕಳಿಸಿದ್ದಾರೆ? ಹೌದು. ಎಷ್ಟು ವರ್ಷಗಳ ಹಿಂದೆ ಈ ಪ್ರಯೋಗ ಮಾಡಿದ್ದಾರೆ ಅವರು? ಸುಮಾರು 8 ವರ್ಷಗಳ ಹಿಂದೆ. ಹೌದು. ಆಲ್ ರೈಟ್, ಮಂತ್ರವಾದಿ ಏನೆಲ್ಲ ಹೇಳಿ ಕಳಿಸಿದೆ ನಿನಗೆ ಇಲ್ಲಿ ಬರೋಕೆ? ಜೀವನದಲ್ಲೇ ಮುಂದುವರಿಬಾರ್ದು. ಹಾಂ. ತುಂಬ ಕಷ್ಟ ಅನುಭವಿಸ್ಬೇಕು. ಹಾಂ. ಹಣ ಯಾರಿಗೆ ಕೊಟ್ಟರು ವಾಪಸ್ ಕೊಡಬಾರ್ದು. ಹಾಂ. ಮನಸ್ಸಿನ ನೆಮ್ಮದಿಲ್ದಂಗೆ ಆಗಬೇಕು. ಹಾಂ. ತುಂಬ ಸುಸ್ತು, ಆಯಾಸ, ಸಂಕಟ. ಹಾಂ. ನಿಶಕ್ತಿ. ಹಾಂ. ಜ್ಞಾಪಕಶಕ್ತಿ ಕಮ್ಮಿ ಮಾಡಂಗೆ. ಜ್ಞಾಪಕಶಕ್ತಿನೂ ಕಡಿಮೆ ಮಾಡಂಗೆ ಮಾಡಿ. ಹೌದು. ಅಂದರೆ ಇದು ಎಲ್ಲ ಗುಣಗಳು ಏನೋ ಆತ ಹೇಳಿದ ನಾವೆಲ್ಲ ನೀನು ಮಾಡಿದೀಯಾ? ಹೌದು. ಆಲ್ ರೈಟ್, ಸರಿ. ಈಗ ಆ ಮಂತ್ರವಾದಿಗಳ ಹತ್ರ ಹೋಗಿ ಈ ಥರ ಮಾಡು ಅಂತ ಯಾರು ಹೇಳಿದ್ದಾರೆ? ಕುಮಾರ್ಗೆ ಆ ವ್ಯಕ್ತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಿಂಗೆ ಮಾಹಿತಿ ಇದೆಯಾ? ಇಲ್ಲ, ಹೇಳಲ್ಲ. ಹೇಳಲ್ವಾ? ಇಲ್ಲ, ಹೇಳಲ್ಲ. ಅಂದರೆ ನಿಂಗೆ ಗೊತ್ತಿದೆ, ನೀನು ಹೇಳಕ್ಕೆ ಇಷ್ಟಪಡಲ್ಲ. ಗೊತ್ತಿದೆ, ಹೇಳಲ್ಲ. ಹೇಳಿದ್ರೆ ನಿಂಗೆ ಏನಾದ್ರು ಸಮಸ್ಯೆ ಮಾಡ್ತಾರ? ಹೌದು. ಓಕೆ, ಆದರೆ ಒಂದು ಹೇಳು, ಒಳಗಿನವ್ರು ಏನಾದ್ರು ಮಾಡಿದ್ದಾರೆ ಕುಮಾರ್ಗೆ ಅಥವಾ ಹೊರಗಿನವ್ರು? ಅಷ್ಟೇ. ಒಳಗಿನವರು. ಒಳಗಿನವರೇ. ಹೌದು. ಸುಮಾರು ವರ್ಷಗಳ ಹಿಂದೆ ತನ್ನನ್ನು ಮಂತ್ರಶಕ್ತಿಯ ಮೂಲಕ ಕುಮಾರನ ದೇಹಕ್ಕೆ ಕಳುಹಿಸಿರುವುದಾಗಿ ತಿಳಿಸಿತು ಈ ಗಂಡಸಿನ ಪ್ರೇತಾತ್ಮ. ಓಕೆ, ಹಂಗಾಗಿ ನೀನು 8 ವರ್ಷಗಳಿಂದ ಈಗ ಮಂತ್ರವಾದಿ ಒಳ್ಳೆಯನಾ? ತುಂಬ ಕೆಟ್ಟನು. ಕೆಟ್ಟನು. ಮತ್ತು ನೀನು ಅವನ ಮಾತು ಕೇಳಿ 8 ವರ್ಷ ಇಲ್ಲಿ ಇದೆಯಲ್ಲ, ಯಾಕೆ? ಅವನಲ್ಲಿರೋ ಶಕ್ತಿಯಿಂದ. ಅವನಲ್ಲಿರೋ ಶಕ್ತಿಯಿಂದ. ಹೌದು. ಇಲ್ಲಾಂದರೆ ತೊಂದರೆ ಏನಾದ್ರು ಮಾಡಿಬಿಡ್ತಾನೆ ಅಂತ. ಹೌದು. ಆದರೆ ನಾನು ಇವತ್ತು ಅವಕಾಶ ಕೊಟ್ಟರೆ ಇಲ್ಲಿಂದ ಹೊರಟೋಗೋಕೆ? ಇಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ ಹೋಗಲ್ಲ ನಾನು. ಇಲ್ಲ, ಅವ್ನು ಒಳ್ಳೇನು ಇಲ್ಲ ಅಂತ ಹೇಳ್ತೀಯ, ಮತ್ತು ಅವ್ರ ಪರ್ಮಿಷನ್ ಬೇಕ? ಮುಂದೆ ನನಗೆ ತೊಂದರೆ ಆಗುತ್ತೆ. ಇಲ್ಲ, ನಿಂಗೆ ತೊಂದರೆ ಆಗಲ್ವಲ್ಲ, ಯಾಕೆಂದರೆ ನೀನು ಇಲ್ಲಿ ಇದ್ದರೆ ತನಕ ತೊಂದರೆ ಆಗೋದು ಹಿಡಿಯೋದಾಗಲಿ. ನಿನ್ನನ್ನು ಪುನರ್ಜನ್ಮದ ಹಾದಿ ಕಳಿಸಿದ್ರೆ ಅಲ್ಲಿಂದ ನೀನೇ ಹುಟ್ಟಿ ಬರ್ಬೋದು, ಅಲ್ಲಿ ಯಾರು ಹಿಡಿಯೋಕ್ಕಾಗಲ್ಲ. ಇಲ್ಲ, ಹೋಗಲ್ಲ ನಾನು. ಅಂದರೆ ನಿನಗೂ ಇದಕ್ಕೆ ತೊಂದರೆ ಕೊಡಬೇಕಂತ ವೈಯಕ್ತಿಕವಾದಂಥ ಆಸೆ ಇದೆಯಾ? ಹೌದು. ನಿನಗೆ ಯಾಕೆ ಈತನ ಮೇಲೆ ಕೋಪ? ಈತ ಯಾರು ಅಂತಾನೆ ಗೊತ್ತಿಲ್ಲ ನಿಮಗೆ?
ಗೊತ್ತಿದ್ದ ಏನು? ಗೊತ್ತಿಲ್ಲ. ಗೊತ್ತಿಲ್ಲ ಮತ್ತೆ ಯಾಕೆ ಈತನ ಮೇಲೆ ಕೋಪ ನಿಂಗೆ? ಸರಿ ಅದೇನೇ ಇರಲಿ ಅಲ್ವಾ, ಈಗ ಯಾರೋ ಕಳಿಸಿದ್ರು, ನೀನು ಕೆಲಸ ಮಾಡಿದೆ, ಭಯ ಆಯಿತು, ತೊಂದರೆ ಕೊಡ್ತಾರೆ ನನಗೆ, ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೀನಿ, ಯಾವ ಮಂತ್ರವಾದಿನ ಹಿಡಿಬಾರ್ದು ನಿನ್ನನ್ನು, ಆ ರೀತಿ ನಿನ್ನ ಕಳಿಸ್ಕೊಡ್ತೀನಿ, ಈಗ ಒಪ್ಪಂತೀಯ ಹೋಗೋಕ್ಕೆ? ತೊಂದರೆ ಆಗಲ್ಲ ಅಂದರೆ ಹೋಗ್ತೀನಿ, ಇಲ್ಲಾಂದ್ರೆ ಇರ್ತೀನಿ. ಇಲ್ಲ ಇಲ್ಲ ತೊಂದರೆ ಆಗಲ್ಲ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ನಿಮಗೆ. ಆಯಿತು ಓಕೆ. ಮಂತ್ರವಾದಿಯ ಭಯಕ್ಕೆ ಹೆದರಿ ದೇಹ ಬಿಟ್ಟು ಹೊರಡಲು ನಿರಾಕರಿಸಿದ ಈ ಪ್ರೇತಾತ್ಮವನ್ನು ಗುರುಜಿ ಧೈರ್ಯ ತುಂಬಿ ಅದರ ನಿರ್ಧಾರವನ್ನು ಬದಲಿಸುವಂತೆ ಮಾಡಿ ಕುಮಾರನ ದೇಹದಿಂದ ಬಿಡುಗಡೆಗೊಳಿಸಿದರು. ಎಲ್ಲವನ್ನ ಗೊತ್ತಿರುವಂತಹ ಕುಮಾರನ ಒಳ ಮನಸ್ಸು ಮಾತಾಡ್ತಾ ಇದ್ದೀನಿ. ಕುಮಾರನ ಒಳ ಮನಸ್ಸು ಈಗ ಈ ದೇಹದ ಕೆಲವು ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಹಿಂದಿನ ಯಾವುದಾದ್ರೂ ಗತ ಜನ್ಮಗಳು ಕಾರಣ ಇದೆಯಾ? ಇದ್ರೆ ಎಸ್ ಅಂತ ಹೇಳಿ, ಇಲ್ಲಾಂದ್ರೆ ನೋ ಅಂತ ಹೇಳಿ. ಆಲ್ ರೈಟ್. ಈಗ ತಾನೇ ಇಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀರಾ, ಯಾವ ಥರ ಫೀಲಿಂಗ್ ಆಗ್ತಾ ಇದೆ ನಿಮಗೆ? ನನ್ನ ಮೇಲೆ ಅನುಭವ ತುಂಬ ಚೆನ್ನಾಗಿತ್ತು. ಮನಸ್ಸು ಫ್ರೀ ಆಗಿರೋ ಆಗಿತ್ತು. ಈಗ ಫ್ರೀ ಆಗಿರೋದಿದೆ ಮನಸ್ಸು. ಮೊದಲಿನ ತಗೆ ತುಂಬ ಚೆನ್ನಾಗಿದೆ. ಈಗ ಚೆನ್ನಾಗಿದೆ. ಮತ್ತು ನಿಮ್ಮ ದೇಹದಲ್ಲಿದ್ದ ಪ್ರೇತಾತ್ಮಗಳ ಜೊತೆ ಮಾತಾಡಿದ್ದು, ಮತ್ತು ಅದು ನಿಮ್ಮ ದೇಹದಿಂದ ಹೊರಗಡೆ ಹೋಗಿದ್ದೆ ಎಲ್ಲ ಅನುಭವ ಆಯಿತಾ ನಿಮಗೆ? ಹೌದು ಮೇಡಮ್, ಆಯಿತು. ಕ್ಲಿಯರಾಗಿ ಗೊತ್ತಾಯ್ತಾ? ಕ್ಲಿಯರಾಗಿ ಗೊತ್ತಾಯ್ತು. ಸರಿ, ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತೊಂದರೆಗಳ ಮೂಲ ಯಾವ ಯಾವ ರೀತಿಯಿಂದ ಬಂದಿರುತ್ತೆ ಅಂತ. ಇಂತಹ ಪ್ರೇತಾತ್ಮಗಳಿಂದ ಬರುವ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಪ್ರೇತಾತ್ಮ ಬಿಡುಗಡೆ ಮಾತ್ರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಆತ್ಮಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಪ್ರಶಾಂತ್ ಗುರುಜಿ ಅವರು ನಡೆಸಿಕೊಡುವ ಗತಜನ್ಮದ ರಹಸ್ಯ ಕಾರ್ಯಕ್ರಮ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ನಿಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನ ಪೂರ್ವ ಜನ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ತಪ್ಪದೇ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದೇ ಸಂಪರ್ಕಿಸಿ 9035117903 ಹಾಗೂ 9611656951.